हाय एवरीवन वेलकम बैक टू माय चैनल नानिवत्तु रीति फैंसी सारी तोर्ता एल्ला कलर्स नोडी ब्लू पिंक रेड मत्ते ऑरेंज ग्रीन नोडी इतरा मत्ते जरी बंदू इतरा सिल्वर कलर इदु स्वल्प कुच्चु बेड मत्ते बीड्स बेड अंत नानु यावदु यूज माड्लार्देने यूज डिसैन हाकोदन तोर्सकोड्ता इदीनि नीडल बंद 90.85 mm तुलीपिंदु नोड़ी नानीग बॉर्डर कलर ऐन ग्रीन आ कलर दार तकनी आलमोस्ट फुल्लू एला कलर इदरल्लिदे ग्रीन कलर बॉर्डर बंदिरोद्रिंद नानु ग्रीन कलर तकता मोदलिगे बट्टेगे लॉक माडबेकु नानिल्लि आर एळे दार तकनी मोदलिगे बट्टेगे लॉक माडबेकु लॉक माडिबिट्टु लेफ्ट हैंड नली दारना बैलेंस मार्को सेक्यूर गे नान इन्नों सरी लॉक मार्ता इदिनी सीरे गे आवागलू मार्वागा टू टाइम्स मार्कोली बैक साइड ग्लू हाकबिट्टु अंटिस्कोंड बिडबेकु आमेले लास्ट गे इन्नों सरी लॉक आदमेले वन टू एरड चैन हाक्ता इदिनी चैन हाकबिट्टु सूजी मेले ओंद सरी दार तगोंड होगि टू चैन हाकिद्वल्ल अदर पक्कदल्लेने ओंद कंब हाकिदिनी मत्ते इन्नों सरी सूजी मेले ओंद सरी दार तगोंड होगि ಎರಡಕ್ಕೊಂದು ಎರಡಕ್ಕೊಂದು ಕಂಬ ಹಾಕಬೇಕು ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡೋಗಿ ದಾರ ತಂದು ಎರಡಕ್ಕೊಂದು ಎರಡಕ್ಕೊಂದು ಕಂಬ ಇಲ್ಲಿ ನಾಲ್ಕಾಯಿತು ಅಂದರೆ ಮೊದಲನೇದು ಎರಡು ಚೈನ್ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡಿದರೆ ನಾಲ್ಕಾಗುತ್ತೆ ಇವಾಗ ಎರಡು ಚೈನ್ ಹಾಕಿದ್ಮೇಲೆ ಮೂರು ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡೋಗಿ ಮೂರು ಚೈನ್ ಗ್ಯಾಪ್ ಎಷ್ಟು ಬರುತ್ತೋ ಅಷ್ಟೇ ಗ್ಯಾಪಿಗೆ ಕರೆಕ್ಟಾಗಿ ಸೂಜಿಗೆ ಸೂಜಿನ ತೂರಿಸಿ ದಾರ ತಂದು ಕಂಬ ಹಾಕಬೇಕು ಕಂಬ ಹಾಕಿಬಿಟ್ಟು ಪಕ್ಕದಲ್ಲೇ ಮತ್ತೆ ಒಂದು ಕಂಬ ಮತ್ತೆ ಒಂದು ಕಂಬ ಕಂಬ ತುಂಬ ಹೈಟ್ನಲ್ಲಿ ಹೋಗಬಾರ್ದು ಮೀಡಿಯಮ್ ಆಗಿ ಇರಲಿ ನೋಡಿ ಮತ್ತೆ ಮೂರು ಚೈನ್ ನಾನು ಮೊದಲಿಗೆ ಮಾತ್ರ ನಾಲ್ಕು ಕಂಬ ಹಾಕಿದ್ದೀನಿ ಯಾಕೆ ಅಂದರೆ ಕಂಬ ಫಾರ್ಮ್ ಮಾಡೋದಕ್ಕೆ ಮೊದಲಿಗೆ ಎರಡು ಚೈನ್ ಹಾಕಬೇಕಲ್ಲ ಹಾಗಾಗಿ ಎರಡು ಚೈನ್ ಹಾಕಿಬಿಟ್ಟು ಕಂಬನ ಫಾರ್ಮ್ ಮಾಡಿರೋದು ನೀವು ಬೇಕು ಅಂದರೆ ಮೂರು ಕಂಬನಾದರೂ ಹಾಕ್ಕೋಬೋದು ಮೂರು ಕಂಬ ಮೂರು ಚೈನು ಮೂರು ಕಂಬ ಮೂರು ಚೈನ್ ಬರುತ್ತೆ ಈ ರೀತಿ ತ್ರೀ ಚೈನು ಮತ್ತು ಮೂರು ಕಂಬ ನೋಡಿ ಇದೇ ರೀತಿ ಸ್ಯಾರಿ ಫುಲ್ಲು ಹಾಕಬೇಕು ಒನ್ ಟೂ ತ್ರೀ ತ್ರೀ ಚೈನು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ಕರೆಕ್ಟಾಗಿ ಬಟ್ಟೆನ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಲಾಕ್ ಮಾಡಬೇಕು ಏನಾದರೂ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ವಂದರೆ ಸ್ಯಾರಿ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಸುಕ್ ಬರೋ ಚಾನ್ಸಸ್ ಇರುತ್ತೆ ನಾವೆಲ್ಲಾದರೂ ಹಾಕುವಾಗ ಕರೆಕ್ಟ್ ಇದ್ದರೂ ವಾಶ್ ಮಾಡಿದ ತಕ್ಷಣವೇ ಏನಾದರೂ ವಾಶ್ ಮಾಡಿದ ತಕ್ಷಣವೇ ಅದು ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕರೆಕ್ಟಾಗಿ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕಿದರೆ ಆ ಪ್ರಾಬ್ಲಮ್ ಬರೋದಿಲ್ಲ ಇಲ್ಲಿ ಬೇಕು ಅಂದರೆ ನೀವು ಬೀಡ್ಸ್ನ ಯೂಸ್ ಮಾಡ್ಕೋಬೋದು ನಾನು ಬೀಡ್ಸ್ ಯೂಸ್ ಮಾಡಿಲ್ಲ ಅವ್ರು ಬೀಡ್ಸ್ ಬೇಡ ಅಂತ ಹೇಳಿದರು ಹಾಗಾಗಿ ಸಿಂಪಲ್ಲಾಗಿ ಬಾರ್ಡರ್ ಲೈನ್ ಡಿಸೈನ್ ನಾನು ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಏನಿಲ್ಲ ಅಂದರೆ ಈ ಬೇಸ್ ಲೈನು ನೀವು ಹಾಫ್ ಆನ್ ಅವರ್ನಲ್ಲಿ ಹಾಕ್ಬಿಡ್ಬೋದು ಹಾಫ್ ಆನ್ ಅವರ್ ಫಾಸ್ಟಾಗಿ ಹಾಕ್ತೀನಿ ಅಂದರೆ ಒಂದು 20 minutes ಇದನ್ನು ಕಂಪ್ಲೀಟ್ ಮಾಡ್ಬೋದು ಬೇಸ್ ಲೈನು ಬೇಸ್ ಲೈನ್ ನಾನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಬೇಸ್ ಲೈನ್ ಫುಲ್ಲು ನಾನು ಎಂಡಿಂಗಿಗೂ ಅದೇ ರೀತಿ ಎಕ್ಸ್ಟ್ರಾ ಅಂದರೆ ಸ್ವಲ್ಪ ಜಾಗ ಇತ್ತು ಅಂತ ನಾನಿಲ್ಲಿ ಒಂದು 5 kamba ಹಾಕ್ಬಿಟ್ಟಿದ್ದೀನಿ ಮೊದಲಿಗೆ 4 ಆಯ್ತಲ್ಲ ಲಾಸ್ಟಿಗೆ 4 kamba ಇತ್ತು 5 kamba ಬಂದಿದೆ ದಾರ ಕಟ್ ಮಾಡಿದ್ದೀನಿ ಎರಡು ಎಕ್ಸ್ಟ್ರಾ ಚೈನ್ ಹಾಕ್ಬಿಟ್ಟು ದಾರನ ಕಟ್ ಮಾಡಿದ್ದೀನಿ ನೋಡಿ ಎರಡು ಚೈನ್ ಹಾಕ್ಬಿಟ್ಟು ಎಕ್ಸ್ಟ್ರಾ ದಾರನ ಕಟ್ ಮಾಡಿದ್ದೀನಿ ಸ್ವಲ್ಪ ಪೀಕು ಮಾಡಿಸುವಾಗ ಏನೋ ಸ್ವಲ್ಪ ಮೇಲೆ ಕೆಳಗೆ ಆಗಿದರೆ ಡಿಸೈನು ಸಹ ಸೊಟ್ಟ ಬಂದುಬಿಡುತ್ತೆ ಕ್ರಾಸಾಗಿ ಬರುತ್ತೆ ನಾವು ಎರಡು ಚೈನ್ ಹಾಕಿದ್ವಲ್ಲ ಕಂಬದ ಮಧ್ಯದಲ್ಲಿ ಹೋಗಿ ದಾರ ತರಬೇಕು ದಾರ ತಂದುಬಿಟ್ಟು ಲಾಕ್ ಮಾಡಬೇಕು ಒಂದೆರಡು ಸರಿ ಸೆಕ್ಯೂರ್ಗೆ ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಮೊದಲು ಸರಿ ಹಾಕುವಾಗ ಸ್ವಲ್ಪ ಇದು ಟೈಟಾಗಿರುತ್ತೆ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟು ದಾರನ ಲಾಕ್ ಹಾಕಬೇಕು ಎರಡು ಲಾಕ್ ಹಾಕಿದ್ಮೇಲೆ ಈಗ ನೋಡಿ ಕ್ಲೀನಾಗಿ ಬರ್ತಾ ಇಲ್ಲ ಟೈಟಾಗಿ ಕೂರಬೇಕು ನಾಟ್ ಅದಕ್ಕೆ ನಾನು ಇನ್ನೊಂದು ಸರಿ ಬಿಚ್ಚಿಬಿಟ್ಟು ಮತ್ತೊಂದು ಸರಿ ಹಾಕ್ತಾ ಇದ್ದೀನಿ ಲಾಕ್ನ
ಲಾಕ್ ಆದಮೇಲೆ ಒಂದೊಂದು ಸರಿ ದಾರಗಳು ಫುಲ್ಲು ಬರೋದಿಲ್ಲಲ್ಲ, ನೀಟಾಗಿ ಲಾಕ್ ಆಗಲ್ಲ. ಎಲ್ಲ ದಾರಗಳು ಬಂದರೆ ನೀಟಾಗಿ ಲಾಕ್ ಆಗುತ್ತೆ. ಎರಡು ಚೈನ್ ಹಾಕಿದ್ನಿ, ಎರಡು ಚೈನ್ ಹಾಕಿಬಿಟ್ಟು ಆ ಏನು ತ್ರೀ ಚೈನ್ ಹಾಕಿದ್ವಲ್ಲ ಗ್ಯಾಪ್ನೊಳಗಡೆ ಹೋಗಿ ಒಂದು ನಾಟ್ ಹಾಕಿದೆ. ಹಾಕ್ಬಿಟ್ಟು ಒನ್ ಟೂ ಎರಡು ಚೈನ್ ಹಾಕಿಬಿಟ್ಟು ಇವಾಗ ಅಲ್ಲಿನ ಗ್ಯಾಪ್ ಇದೆಯಲ್ಲ ಕಾಣ್ತಿದೆಯಲ್ಲ ಪಿಂಕ್, ಎರಡು ಚೈನ್ ಹಾಕಿದ್ರೆ ಅಲ್ಲಿ ಗ್ಯಾಪ್ ಇದೆಯಲ್ಲ ಅದರೊಳಗಡೆ ಹೋಗಿ ದಾರ ತಂದು ಎರಡಕ್ಕೊಂದು ಎರಡಕ್ಕೊಂದು ಒಂದು ಕಂಬ ಆಯಿತು. ಅಂದರೆ ಮೊದಲಿಗೆ ಎರಡು ಚೈನ್ ಹಾಕಿದ್ವಲ್ಲ ಅದನ್ನು ಸೇರಿದರೆ ಟೋಟಲಾಗಿ ಇವಾಗ ಮೂರಾಯಿತು, ಒಂದೆರಡು ಮೂರಾಯಿತು. ನಾಲ್ಕು, ನಾಲ್ಕನೇ ಕಂಬ, ಐದನೇ ಕಂಬ, ಆರನೇ ಕಂಬ. ಆರಾದರೂ ಹಾಕ್ಬೋದು, ಐದಾದರೂ ಹಾಕ್ಬೋದು ನೀವು. ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾಡಬೇಕು, ಯಾಕಂದರೆ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರೂ ಡಿಸೈನ್ ಅದು ನಾನು ಹೇಳಿದ್ನಲ್ಲ ಫೋಲ್ಡ್ ಆಗುತ್ತೆ. ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಆರ್ಚು, ಸೈಡ್ ಆರ್ಚು, ಸ್ಮಾಲ್ ಮಿನಿ ಆರ್ಚು ಅಲ್ಲಿಗೇ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಎರಡು ಎರಡು ಚೈನ್ ಹಾಕಬೇಕು. ಏನು ಆರ್ಚಿಗೂ ಮತ್ತೆ ಅಲ್ಲಿ ಲಾಕ್ ಇದ್ದು ಗ್ಯಾಪ್ ಇದೆಯಲ್ಲ ಕಾಣ್ತಿದೆಯಲ್ಲ ಈ ಗ್ಯಾಪ್ನೊಳಗಡೆ ಇವಾಗ ಮತ್ತೆ ಕಂಬಗಳನ್ನ ಹಾಕಬೇಕು. ಇದೇ ರೀತಿ ನಾನು ಸೈಡ್ ಆರ್ಚ್ನಲ್ಲಿ ಕಂಬಗಳನ್ನ ಸಾರಿ ಬೀಡ್ಸ್ಗಳನ್ನ ಹಾಕಿ ತೋರಿಸಿದ್ದೀನಿ ನನ್ನ ಚಾನಲ್ನಲ್ಲಿ, ನೀವು ಚೆಕ್ ಮಾಡ್ಬೋದು ಸೈಡ್ ಆರ್ಚು. ಅದೇ ರೀತಿ ಇದು ಬೀಡ್ಸ್ ಏನಿಲ್ಲದೇ ಮಾಡ್ತಾ ಇರೋದು ಅಂತ ಹಾಕ್ತಾ ಇರೋದು ನೋಡಿ. ಎರಡಕ್ಕೊಂದು ಎರಡಕ್ಕೊಂದು ಕಂಬ ಹಾಕಬೇಕು. ಪ್ರತಿಯೊಂದು ಆರ್ಚಿಗೂ ನೀವು ಏನು ಫಸ್ಟಿಗೆ ಆರ್ಚಿಗೆ ಆರು ಕಂಬ ಹಾಕಿದ್ರಲ್ಲ ಅದೇ ರೀತಿ ಎಲ್ಲದಕ್ಕೂ ಆರು ಕಂಬಗಳನ್ನೇ ಹಾಕಬೇಕು. ಒಂದಕ್ಕೆಚ್ಚು ಒಂದು ಕಡಿಮೆ ಮಾಡೋದಕ್ಕೆ ಹೋಗ್ಬಾರ್ದು. ಹೈಟು ಕಡಿಮೆ ಕಾಣುತ್ತೆ ಮತ್ತು ಆರ್ಚು ಒಂದು ಸ್ಮಾಲು ಒಂದು ಬಿಗ್ ಕಾಣುತ್ತೆ. ಅದಕ್ಕೆ ಆರು ಅಂದರೆ ಸಿಕ್ಸ್ ಕಂಬಗಳನ್ನ ಹಾಕಲೇಬೇಕು, ಅಥವಾ ಐದಾದರೂ ನೀವು ಹಾಕ್ಬೋದು. ನೋಡಿ ಆರು ಮೊದಲನೇದೇನು ಇತ್ತಲ್ಲ ಅದೇ ರೀತಿ ಆರು ಕಂಬಗಳನ್ನ ಹಾಕಿದ್ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಕರೆಕ್ಟಾಗಿ ಲಾಕ್ ಮಾಡಬೇಕು. ಏನಪ್ಪ ಇದು ತ್ರೀ ಚೈನ್ ಹತ್ರ ಬಂತು ಕಂಬದ ಹತ್ರ ಬಂದುಬಿಡ್ತಲ್ಲ ಅಂತ ಹೇಳಿಬಿಟ್ಟು ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನು ಅವಶ್ಯಕತೆ ಇಲ್ಲ. ನಾನು ಹೇಳಿದ್ನಲ್ಲ ಆರ್ಚ್ ಎಲ್ಲಿಗೆ ಕಂಪ್ಲೀಟ್ ಆಗುತ್ತೋ ಎಲ್ಲಿಗೆ ಬಂದು ನಾವು ಸೂಜಿ ಹಿಂಗೆ ಅಳತೆ ಮಾಡಿ ನೋಡ್ತೀವಲ್ಲ ಅಲ್ಲಿಗೇ ಲಾಕ್ ಮಾಡಬೇಕು. ಮತ್ತು ಎರಡು ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡೋಗಿ ದಾರ ತಂದು ಕಂಬನಗಳನ್ನ ಕಂಟಿನ್ಯೂ ಮಾಡಬೇಕು. ಮತ್ತು ಇಲ್ಲಿ ಆರು ಕಂಬಗಳನ್ನ ಹಾಕಬೇಕು, ಅಥವಾ ನಿಮಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಅಂದರೆ ಒಂದು ಕಂಬ ಲೆಸ್ ಮಾಡಿ ಐದು ಕಂಬನಾದರೂ ಹಾಕ್ಕೋಬೋದು. ನಾನು ಇವಾಗ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಮೊದಲು ಸರಿ ಹಾಕಿದಾಗ ಗೊತ್ತಾಯ್ತಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಇದನ್ನು ಸಹ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನಾನು. ಸೆಕೆಂಡ್ ಲೈನ್ ಫುಲ್ಲು ಇದೇ ರೀತಿ ಬರುತ್ತೆ. ಇಷ್ಟೇ ಇದು ಡಿಸೈನು ನೋಡಿ, ಇದೇ ರೀತಿ. ಮತ್ತು ಎರಡು ಚೈನ್ ಹಾಕ್ಕೊಂಡು ಬೇಕು ಅಂದರೆ ನೀವು ಕುಚ್ಚು ಕಟ್ತೀನಿ ಅಂದರೆ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ. ಎರಡು ಚೈನ್ ಆಯಿತು, ಮೂರು ಎರಡು ಚೈನ್ ಹಾಕ್ಬಿಟ್ಟು ಇಲ್ಲಿ, ಅಥವಾ ನಿಮಗೆ ಬೇಕು ಅಂದರೆ ನಾನು ನೆಕ್ಸ್ಟ್ ತೋರಿಸ್ತೀನಿ. ಅಲ್ಲಿ ನಿಮಗೆ ಎಷ್ಟು ಆರ್ಚುಗಳು ಬೇಕು ನೋಡಿಕೊಂಡು ಕೌಂಟ್ ಮಾಡಿಕೊಂಡು ಅಷ್ಟು ದೂರಕ್ಕೇ ಮತ್ತು ನೀವು ಒಂದು ಐದೈದು ಚೈನ್ಗಳನ್ನ ಹಾಕ್ಬಿಟ್ಟು ಐದು ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡಿದರೆ ಏನು ಫೈವ್ ಚೈನ್ ಹಾಕಿರ್ತೀರಲ್ಲ ಅಲ್ಲಿ ನೀವು ಕುಚ್ಚು ಕಟ್ಕೋಬೋದು. ಕುಚ್ಚು ಕಟ್ಟನ್ನು ಸಹ ಕೊಡ್ಬೋದು ಕುಚ್ಚು ಬೇಕು ಅಂದರೆ, ಬೇಡ ಅಂದರೆ ಇದನ್ನೇ ಕಂಟಿನ್ಯೂ ಮಾಡ್ಬೋದು. ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಲಾಕ್ ಮಾಡಬೇಕು ಬಟ್ಟೆ. ಎಲ್ಲಿಗೆ ಬರುತ್ತೋ ಆರ್ಚು ಅಲ್ಲಿಗೇ ಲಾಕ್ ಮಾಡಬೇಕು. ಈ ರೀತಿನಾದರೂ ಹಾಕ್ಕೊಡ್ಬೋದು. ಇವಾಗ ಒನ್ ಟೂ ತ್ರೀ ಫೋರ್, ಫೋರ್ ಚೈನ್ ಆದರೂ ಹಾಕ್ಬೋದು, ಫೈವ್ ಚೈನ್ ಆದರೂ ಹಾಕ್ಬೋದು. ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಇದು ಸುಮ್ಮನೆ ಸ್ಯಾಂಪಲ್ ನಾನು ತೋರಿಸ್ತಾ ಇರೋದು. ಈ ರೀತಿ ಹಾಕ್ಬಿಟ್ಟು ಇಲ್ಲಿ ಕುಚ್ಚು ಕಟ್ಬೋದು, ಇಲ್ಲಾಂದರೆ ನಾಲ್ಕಕ್ಕೆ ಐದಕ್ಕೆ ಅಥವಾ ಆರಕ್ಕೆ ಒಂದು, ಈ ರೀತಿ ನೀವು ಕುಚ್ಚು ಕಟ್ಕೋಬೋದು. ಈ ಥರನಾದರೂ ನೀವು ವೇರಿಯೇಷನ್ ಮಾಡ್ಕೋಬೋದು. ನಾನು ಕುಚ್ಚು ಕಟ್ತಾ ಇಲ್ಲ, ಅಲ್ಲಿ ತೆಗೆದ್ಬಿಟ್ಟು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಇದನ್ನೇ ನೀವು ಸ್ಲೀವ್ಸಿಗೂ ಹಾಕ್ಬೋದು.
ನಾನು ಅದನ್ನು ಸ್ವಲ್ಪ ಒಂದು ಪಿಕ್ನ ಹಾಕಿದ್ದೀನಿ, ನೀವು ಚೆಕ್ ಮಾಡಿ ನೋಡಿ. ಈ ರೀತಿ ತೋಳಿಗೆ ಪೀಕು ಮಾಡಿಸ್ಬಿಟ್ಟು ತೋಳಿಗೂ ಹಾಕ್ಬೋದು, ಅವ್ರು ತೋಳಿಗೂ ಮಾಡಿಸ್ಕೊಂಡಿದ್ದಾರೆ. ಈ ರೀತಿ ಮಾಡಿಕೊಡ್ಬೋದು ನೀವು. ಸ್ಯಾರಿಗದು ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಗಿದೆ ನೋಡೋದಕ್ಕೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ. ನಾನು ಅದಕ್ಕೆ ಇಲ್ಲಿ ಗ್ರೀನ್ ಬಾರ್ಡ್ರ್ ಇರೋದ್ರಿಂದ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಪಿಂಕ್ ಜಾಸ್ತಿ ಇರೋದ್ರಿಂದ, ಸ್ವಲ್ಪ ಲೈಟ್ ಪಿಂಕ್ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಪಿಂಕ್ನಲ್ಲಿ ನಾನು ಕಲರ್ನ ಚೂಸ್ ಮಾಡಿ ಡಿಸೈನ್ನ ಹಾಕ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ಡಿಸೈನು ಈ ಸ್ಯಾರಿಗೆ ಹಾಕಿರೋ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಸಿಂಪಲ್ಲು, ಇದಕ್ಕೇನಿಲ್ಲ ಅಂದರೆ ಒಂದು 250 to 300 ನೀವು ಚಾರ್ಜ್ ಮಾಡ್ಬೋದು. ಯಾಕಂದರೆ ಬೀಡ್ಸ್ ಇಲ್ಲ, ಕುಚ್ಚು ಇಲ್ಲ, ಅದೆಲ್ಲ ಹಾಕಿದರೆ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆವಾಗ ನೀವು ಎಷ್ಟು ನೋಡಿಕೊಂಡು ತೊಗೋಬೇಕಾಗುತ್ತೆ ಪ್ರೈಸ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.